ಬಾರದ ವೇತನ ಸಂಕಷ್ಟಕ್ಕೆ ಸಿಬ್ಬಂದಿ. ಆರೋಗ್ಯ ಕವಚ ಸಿಬ್ಬಂದಿ ಗೋಳು ಕೇಳೋರಿಲ್ಲ. ಪಾವತಿಯಾಗಿಲ್ಲ 7 ತಿಂಗಳ ಸಂಬಳ. 108 ವಾಹನ ಸಿಬ್ಬಂದಿಗಳ ಬದುಕು ಅತಂತ್ರವಾಗಿದೆ. ಸರಿಯಾದ ಸಮಯಕ್ಕೆ ವೇತನ ಸಿಗ್ತಾ ಇಲ್ಲ. ಹೀಗೆ ಇಲ್ಲಗಳ ಮಧ್ಯೆಯೇ ಕಾರ್ಯನಿರ್ವಹಿಸ್ತಾ ಇರುವಂತಹ ಸಿಬ್ಬಂದಿ. ಸರ್ಕಾರ ಗ್ಯಾರಂಟಿ ಯೋಜನೆ ನೀಡುವುದರ ಮಧ್ಯೆ 108 ವಾಹನ ಸಿಬ್ಬಂದಿಗೆ ಸಂಬಳ ನೀಡಲು ಹಣ ಇಲ್ವಾ ಅನ್ನೋ ಪ್ರಶ್ನೆ ಮೂಡುತ್ತದೆ. ಬೀದರ್, ಹುಮ್ನಾಬಾದ್, ಭಾಲ್ಕಿಯಲ್ಲಿ ತಲಾ 4 ಮತ್ತು ಬಸವ ಕಲ್ಯಾಣದಲ್ಲಿ 3 ಆಂಬ್ಯುಲೆನ್ಸ್ಗಳಿದ್ದು ಇದರಲ್ಲಿ 1 ವಾಹನ ಹೆಚ್ಚುವರಿಯಾಗಿ ಮೀಸಲಿಡಲಾಗಿದೆ. ಯಾವುದಾದ್ರೂ ವಾಹನ ಕೈಕೊಟ್ರೆ ತುರ್ತು ವೇಳೆ ಈ ವಾಹನ ಬಳಕೆ ಮಾಡಲಾಗುತ್ತೆ. ಜಿಲ್ಲೆಯಲ್ಲಿ ತುರ್ತು ವೈದ್ಯಕೀಯ ಚಿಕಿತ್ಸಕರು 50 ಮತ್ತು ವಾಹನ ಚಾಲಕರು 51 ಸೇರಿ ಒಟ್ಟು 101 ಸಿಬ್ಬಂದಿಗಳು ಕೆಲಸ ಮಾಡುತ್ತಿದ್ದಾರೆ. ಸದ್ಯ ಈ ಎಲ್ಲಾ ಸಿಬ್ಬಂದಿಗೆ ಕಳೆದ 7 ತಿಂಗಳಿನಿಂದ ಸಂಬಳ ಇಲ್ಲ. ಸಂಬಳ ಇಲ್ಲ ಅಂದ್ರೆ ಬದುಕು ಸಾಗಿಸುವುದು ಕಷ್ಟಕರವಾಗಿದೆ. ಬಾಕಿ ವೇತನ ಪಾವತಿಸುವಂತೆ ಸರ್ಕಾರಕ್ಕೆ ಸಾಕಷ್ಟು ಸಲ ಮನವಿ ಮಾಡಿದ್ರೂ ಕ್ರಮಕ್ಕೆ ಮುಂದಾಗಿಲ್ಲ ಅಂತ ಸಿಬ್ಬಂದಿಯೊಬ್ಬರು ಗೋಳನ್ನ ತೋಡಿಕೊಂಡಿದ್ದಾರೆ. ನಾನು 108 ಆಂಬ್ಯುಲೆನ್ಸ್ ಅಲ್ಲಿ ಮೆಡಿಕಲ್ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಸುಮಾರು 2008 ಇಲ್ಲಿವರೆಗೂ ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಇಲ್ಲಿ ಬೀದರ್ ಜಿಲ್ಲೆಯಲ್ಲಿ ಒಟ್ಟು 19 ಆಂಬ್ಯುಲೆನ್ಸ್ ಚಾಲ್ತಿಯಲ್ಲಿದ್ದು 19 ಆಲ್ ರನ್ನಿಂಗ್ ಇದೆ. ಮತ್ತು ಯಾವುದು ವೆಹಿಕಲ್ಲು ಬ್ರೇಕ್ ಡೌನ್ ಅಂತಿಲ್ಲ. ಮತ್ತು 101 ಎಂಪ್ಲಾಯೀಸ್ ಇದ್ದೀವಿ. ಅದರಲ್ಲಿ 50 ಜನ ಮೆಡಿಕಲ್ ಟೆಕ್ನಿಷಿಯನ್ಸ್ ಇದ್ದಾರೆ, 50 ಜನ ಡ್ರೈವರ್ ಅಂದರೆ ಪೈಲಟ್ ಅಂತ ಅಂತೀವಿ ನಾವು. ಅವರು 50 ನಮಗೆ ಸರಿಯಾಗಿ ವೇತನ ಸಿಗ್ತಾ ಇಲ್ಲ. ಮತ್ತು ಎಲ್ಲ ನಮ್ಮ ಎಂಪ್ಲಾಯಿಗಳಿಗೆ ತುಂಬ ಕಷ್ಟ ಆಗ್ತಾಯಿದೆ. ಕಳೆದು 1-6 ತಿಂಗಳಿಂದ ಒಳ್ಳೆ ಸ್ಯಾಲ್ರಿನ ಕೊಟ್ಟಿದ್ದಾರೆ, ಆದರೆ ಈಗ ಸುಮಾರು 6-7 ತಿಂಗಳಿಂದ ನಮಗೆ ತುಂಬ ಕಷ್ಟ ಆಗ್ತಾಯಿದೆ. ಕರೆಕ್ಟ್ ಸ್ಯಾಲ್ರಿ ಕೊಡ್ತಾ ಇಲ್ಲ. ಮತ್ತು ನಮಗೆ ಮಕ್ಕಳಿಗೆ ಶಾಲೆಗೆ ಕಳಿಸ್ಬೇಕಂದ್ರೆ ಫೀಸ್ ಕಟ್ಟೋಕ್ಕಾಗ್ತಿಲ್ಲ. ಸುಮಾರು ಪ್ರಾಬ್ಲಮ್ಸ್ ಆಗ್ತಾಯಿದೆ. ನಮಗೆ ತಿನ್ನೋಕ್ಕಂತೂ ಗತಿ ಆಗ್ತಾಯಿಲ್ಲ. ಆದರೆ ಮಂದಿ ಜೀವ ರಕ್ಷಣೆ ಮಾಡ್ತಾಯಿದ್ದೀವಿ. ಯಾವ ಥರ ಮಾಡ್ತಾಯಿದ್ದೀವಿ ಅಂತಂದರೆ ಗೊತ್ತಾಗಿದೆ. ಮನೆಯಿಂದ ಟಿಫಿನ್ ತಂದು ಏನೋ ಒಂದು ಊಟ ಇಲ್ಲೇ ಮಾಡ್ಕೊಂಡು ಕೆಲಸ ಮಾಡ್ತಾಯಿದ್ದೀವಿ. ಒಳ್ಳೆ ಹೆಸರು ತರ್ತಾಯಿದ್ದೀವಿ, ಒಳ್ಳೆ ಕೀರ್ತಿ ತರ್ತಾಯಿದ್ದೀವಿ. ಮತ್ತೇನಂತಂದರೆ ಸರ್ಕಾರ ನಮ್ಮ ಬಗ್ಗೆನೂ ವಿಚಾರ ಮಾಡಿಸ್ಬೇಕು. ಯಾಕಂದರೆ ಸುಮಾರು 7 ತಿಂಗಳಿಂದ ಸ್ಯಾಲ್ರಿನೇ ಇಲ್ಲ ಅಂತ ಪರಿಸ್ಥಿತಿಯಲ್ಲಿ ಅದನ್ನು ಕೆಲಸ ಮಾಡ್ತಾಯಿದ್ದೀವಿ. ನಾನು ಸರ್ಕಾರದಲ್ಲಿ ನನ್ನ ಎಲ್ಲ ಎಂಪ್ಲಾಯಿ ಕಡೆಯಿಂದ ನಾನು ರಿಕ್ವೆಸ್ಟ್ ಮಾಡ್ತೀನಿ ಏನಂದರೆ, ನಮಗೆ ಪ್ರತಿ ತಿಂಗಳ ನೀವು ಸ್ಯಾಲ್ರಿ ಪ್ರತಿ ತಿಂಗಳ 1ನೇ ತಾರೀಕಾಗಿ ನೀವು ಕೊಡಬೇಕು. ಮತ್ತು ಎಲ್ಲ ನಮ್ಮ ಎಂಪ್ಲಾಯಿಗಳಿಗೆ ಏನು ಸ್ಯಾಲ್ರಿ ಕೊಡಬೇಕು, ಕಳೆದ 6 ತಿಂಗಳ ಹಿಂದೆ ಬಾಕಿ 36,000 ಸ್ಯಾಲ್ರಿ ಕೊಡ್ತಿದ್ರು. ಆದರೆ ಈಗ ಒಂದು 2 ತಿಂಗಳಿಂದ ಒಂದ್ಸರಿ 20,000 ಕೊಟ್ಟರು, ಒಂದ್ಸರಿ 10,000 ಕೊಟ್ಟರು, ಮತ್ತೊಂದ್ಸರಿ 10,000 ಕೊಟ್ಟರು. ಸೊ ಈ ಥರ ಮಾಡಬೇಡಿ ದಯಮಾಡಿ, ದಯವಿಟ್ಟು. ಈಗ ಆಲ್ರೆಡಿ ನಾವು ಕೋರ್ಟ್ ಮರಿ ಹೋಗಿದ್ವಿ ಈ ಥರ ಮಾಡ್ತಾಯಿದಾರಂತ. ಸರ್ಕಾರದ ಹತ್ರನೂ ಮನವರಿಕೆ ಮಾಡ್ಕೊಂಡ್ವಿ, ಆದರೂ ಅವರು ಸ್ಪಂದಿಸಿಲ್ಲ. ಅದಕ್ಕೆ ಈಗೇನೋ ಅಂದರೆ ನಾವು ಕೋರ್ಟ್ ಮರಿ ಹೋಗಿದ್ವಿ. ಕೋರ್ಟಿಂದ ಜಜ್ಮೆಂಟ್ ಆಗಿದೆ, ಏನು ನಮ್ಮ 6 ತಿಂಗಳಿಂದ ಸ್ಯಾಲ್ರಿ ಆಗಿಲ್ಲ, ಆ ಸ್ಯಾಲ್ರಿ ಕೊಡಿ ಅಂತ ನಮ್ಮ ಕಂಪ್ನಿಯವರಿಗೂ ಮತ್ತು ಸರ್ಕಾರಕ್ಕೂ ಒಂದು ಲಿಖಿತ ರೂಪದಲ್ಲಿ ಲೆಟರ್ ಕೊಟ್ಟಿದ್ದಾರೆ. ಅದು 15ನೇ ತಾರೀಕು ಒಳಗಾಗಿ ಏನೋ ಸ್ಯಾಲ್ರಿ ಕೊಡಬೇಕು ಅಂತ ಕೋರ್ಟ್ ಆದೇಶ ಮಾಡಿದೆ. ದಯವಿಟ್ಟು ಇದೇ ಥರ ನಮಗೆ ಸ್ಯಾಲ್ರಿ ಪ್ರತಿ ತಿಂಗಳ ಕೊಟ್ಟು ನಾವು ಜೀವ ರಕ್ಷಣೆ ಕೊಡ್ತಾ ಇದ್ದೀವಿ, ನಮಗೂ ನೀವು ರಕ್ಷಣೆ ಕೊಡುವಂತೂ ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಕಳೆದ ವರ್ಷ ಪ್ರತಿ ತಿಂಗಳಿಗೆ ನಮಗೆ 36,000 ರೂಪಾಯಿ ಸ್ಯಾಲ್ರಿ ಅಂತ ಕೊಟ್ಟಿದ್ದಾರೆ ಸರ್ಕಾರದಿಂದ, ಡಾಕ್ಟರ್ ಪಿ ಸುಧಾಕರ್ ಅವರು ಮಿನಿಸ್ಟರ್ ಇದ್ದಾಗ. ಆದರೆ ಈಗ ಸುಮಾರು 6 ತಿಂಗಳಿಂದ ನಮಗೆ ಯಾವುದೂ ಸ್ಯಾಲ್ರಿ ಬರ್ತಾ ಇಲ್ಲ. ಬಂದಿತ್ತು ಅದರಲ್ಲಿ ಒಂದು 10,000, ಮತ್ತೊಂದ್ಸರಿ 10,000, ಮತ್ತೊಂದ್ಸರಿ 20,000 ಈ ಥರ ಕೊಟ್ಟಿದ್ದಾರೆ. ಅದಕ್ಕೆ ಆ ಥರ ಅನ್ಯಾಯ ಮಾಡಬೇಡಿ ದಯವಿಟ್ಟು. ನಮ್ಮ ಎಂಪ್ಲಾಯ್ ಕಡೆಯಿಂದ ನಿಮಗೆ ಕೈ ಜೋಡಿಸಿ ವಿನಂತಿ ಮಾಡ್ತೀನಿ. ಪ್ರತಿ ತಿಂಗಳ ನಮಗೆ ಕೊಡುವಂಥ ಸ್ಯಾಲ್ರಿ ಮಿನಿಮಮ್ ವೇಜಸ್ ಕೊಡಿ. ನಾವೇ ನಿಮ್ಗೆ ಜಾಸ್ತಿ ಕೇಳ್ತಾ ಇಲ್ಲ. ನಮ್ಮ ಮಿನಿಮಮ್ ವೇಜಸ್ ಲೇಬರ್ ಆ್ಯಕ್ಟ್ ಪ್ರಕಾರ ಏನು ಕೊಡ್ತಾ ಇದ್ದೀರಾ ಲೇಬರ್ ಆ್ಯಕ್ಟ್ ಪ್ರಕಾರ ಕೊಡಿ. ಮತ್ತು ನಮ್ಮ ಎಂಪ್ಲಾಯಿಗಳಿಗೆ ನೀವು ಜೀವ ರಕ್ಷಣೆ ಕೊಡ್ರಿ ಅಂತಂದು ಕೈ ಕೊಡ್ತೀವಿ. ಸಂಪೂರ್ಣ ವಾಣಿ ನ್ಯೂಸ್ ನಮ್ಮ ನಡೆಗೆ ವಾಸ್ತವದ ಕಡೆಗೆ. ಇದು ನಿಮ್ಮ ಧನೆ.